ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಇವತ್ತೊಂದು ವಿಶೇಷವಾದಂಥ ಸ್ಟೋರಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದು ಮಲ್ಲಿಕಾರ್ಜುನ ಮುತ್ಯಾರಿಗೆ ಸಂಬಂಧಪಟ್ಟ ಹಾಗೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥ ಯುವಕ, ನೀವು ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ಗೆ ಹೋಗಿ ಮಲ್ಲಿಕಾರ್ಜುನ ಮುತ್ಯಾ ಅಂತ ಟೈಪ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಸಾಲು ಸಾಲು ವಿಡಿಯೋಗಳೆಲ್ಲವೂ ಕೂಡ ಸಿಗೋದಕ್ಕೆ ಶುರುವಾಗುತ್ತೆ. ಈ ಮಲ್ಲಿಕಾರ್ಜುನ ಮುತ್ಯಾರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಭಕ್ತಿ ಗೀತೆಗಳನ್ನು ಮಾಡಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯಾರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀಲ್ಸ್ಗಳನ್ನು ಕೂಡ ವೈರಲ್ ಮಾಡಲಾಗ್ತಿರುತ್ತೆ. ಯಾವ್ಯಾವ ವಿಡಿಯೋಗಳನ್ನು ನೀವು ನೋಡ್ತೀರಿ ಅಂದರೆ, ಈ ಮಲ್ಲಿಕಾರ್ಜುನ ಮುತ್ಯ ಯುವಕ, ಅಬ್ಬಬ್ಬ ಅಂದರೆ 24-25 ವಯಸ್ಸಿನ ಆಸುಪಾಸು. ಈ ಮನುಷ್ಯ ಕಾರಿಂದ ಇಳಿಯೋದನ್ನೇ ಜನ ಕಾಯ್ತಿರ್ತಾರೆ, ಕಾರಿಂದ ಇಳಿತಾ ಇದ್ದ ಹಾಗೆ ಜನ ಕಾಲಿಗೆ ಬೀಳೋದಕ್ಕೆ ಶುರು ಮಾಡಿಕೊಳ್ತಾರೆ. ಈ ಮನುಷ್ಯ ಬರ್ತಾ ಇದ್ದ ಹಾಗೆ ನೂರಾರು ಜನ ಸುತ್ತುವರೆತಾರೆ, ಆಶೀರ್ವಾದವನ್ನು ಪಡೆಯೋದಕ್ಕೆ ಮುಗಿ ಬೀಳೋದಕ್ಕೆ ಶುರು ಮಾಡಿಕೊಳ್ತಾರೆ. ಈ ಮನುಷ್ಯ ಎಲ್ಲೆಲ್ಲ ಹೋಗ್ತಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜಾತ್ರೆಯಂತಹ ವಾತಾವರಣ ಇರುತ್ತೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಇವರ ಹಿಂದೆ ಹೋಗೋದಕ್ಕೆ ಶುರು ಮಾಡಿಕೊಳ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ಇನ್ನು ಯುವಕ, 24-25 ವಯಸ್ಸರ ಆಸುಪಾಸು. ಮೇಲ್ನೋಟಕ್ಕೆ ಸ್ವಾಮೀಜಿ ಅಂತಾಗಲಿ, ಅಥವಾ ಪವಾಡ ಪುರುಷ ಅಂತಾಗಲಿ, ಅಥವಾ ಗುರುಜಿ ಅಂತಾಗಲಿ ಯಾವ ರೀತಿಯಲ್ಲೂ ಕೂಡ ಕಾಣೋದಿಲ್ಲ. ಯಾಕಂದರೆ ಕಾವಿ ಬಟ್ಟೆಯನ್ನು ಧರಿಸೋದಿಲ್ಲ. ಶ್ವೇತ ವಸ್ತ್ರಧಾರಿಯ ಅಂದರೆ ಬಿಳಿ ಬಟ್ಟೆಯನ್ನು ಧರಿಸ್ಕೊಂಡಿರ್ತಾರಲ್ಲ ಒಂದಷ್ಟು ಜನ ಗುರುಜಿಗಳು, ಆ ರೀತಿಯಾಗಿ ಬಿಳಿ ಬಟ್ಟೆಯನ್ನು ಕೂಡ ಧರಿಸಿರೋದಿಲ್ಲ. ನೋಡ್ತಾ ಇದ್ದ ಹಾಗೆ ನಮ್ಮ ನಿಮ್ಮ ಹಾಗೆ ಯುವಕ ಅಂತ ಅನಿಸುತ್ತೆ. ಈ ಯುವಕರು ಆ ವಯಸ್ಸಿನಲ್ಲಿ ಏನೇನು ಮಾಡ್ತಾರೋ ಎಲ್ಲವನ್ನು ಕೂಡ ಈ ಮಲ್ಲಿಕಾರ್ಜುನ ಮುತ್ಯ ಕೂಡ ಮಾಡ್ತಾರೆ. ಬೈಕ್ ಓಡಿಸೋದಾಗಿರ್ಬೋದು, ಅಥವಾ ಕ್ರಿಕೆಟ್ ಆಡೋದಾಗಿರ್ಬೋದು, ಇಂಥವೆಲ್ಲವನ್ನೂ ಕೂಡ ಈ ಮಲ್ಲಿಕಾರ್ಜುನ ಮುತ್ಯ ಮಾಡ್ತಾರೆ. ಹೀಗೆ ಸಾಮಾನ್ಯ ರೀತಿಯಲ್ಲಿ ಇರುವಂಥ ಮಲ್ಲಿಕಾರ್ಜುನ ಮುತ್ಯಾರಿಗೆ ಯಾಕೆ ಈ ಪರಿಯಾದಂಥ ಭಕ್ತರು, ಯಾಕೆ ಈ ಪರಿಯಾಗಿ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ, ಯಾಕೆ ಜನ ಈ ಪರಿಯಾಗಿ ನಂಬುತ್ತಿದ್ದಾರೆ ಎನ್ನುವಂಥ ಕುತೂಹಲ ನನಗೂ ಕೂಡ ಜಾಸ್ತಿ ಆಯಿತು. ಆಗ ಒಂದಷ್ಟು ಕಡೆಗಳಲ್ಲಿ ವಿಚಾರಗಳನ್ನು ಕೆದಕಿದಾಗ ಮಲ್ಲಿಕಾರ್ಜುನ ಮುತ್ಯಾರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಗಳು ತಿಳಿದು ಬಂತು. ಮೊದಲು ಮಲ್ಲಿಕಾರ್ಜುನ ಮುತ್ಯಾರಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಾದ ಬಳಿಕ ಇದು ಸುಳ್ಳ ಸತ್ಯಾನ, ಏನು ಕತೆ ಇದು, ಅಸಲಿಯತ್ ಏನು ಅನ್ನೋದನ್ನು ಹೇಳ್ತೀನಿ. ಯಾಕಂದರೆ ಕೇವಲ ಅಲ್ಲಿ ಜನಸಾಮಾನ್ಯರು ಮಾತ್ರ ಬರೋದಿಲ್ಲ, ಇತ್ತೀಚಿನ ದಿನಗಳಲ್ಲಿ VIPಗಳು ಬರೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ, ಸೆಲೆಬ್ರಿಟಿಗಳು ಬರೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ, ರಾಜಕೀಯ ನಾಯಕರು ಬರೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಈ 24-25 ವಯಸ್ಸಿನ ಈ ಯುವಕ ರಾಜಕೀಯ ನಾಯಕರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳೋಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ದಿನೇ ದಿನೇ ಪ್ರಖ್ಯಾತಿ ಸಿಗ್ತಾ ಇದೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಸೋಷಿಯಲ್ ಮೀಡಿಯಾ. ಏನು ಕತೆ, ಯಾರಿವರು ಅದನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ಯಾದಗಿರಿಯ ಶಹಪುರದಲ್ಲಿ ಮಹಲ್ ರೋಜಾ ಅಂತ ಒಂದು ಚಿಕ್ಕ ಗ್ರಾಮ ಇದೆ. ಏನು ಭಾರಿ ಮನೆಗಳು ಕೂಡ ಆ ಗ್ರಾಮದಲ್ಲಿ ಇಲ್ಲ, ಅಥವಾ ಭಾರಿ ಅಭಿವೃದ್ಧಿ ಹೊಂದಿರುವಂಥ ಗ್ರಾಮವೂ ಕೂಡ ಅಲ್ಲ. ಯಾದಗಿರಿಯ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಎಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಆ ಲಿಟ್ರಸಿ ರೇಟನ್ನು ಜಾಸ್ತಿ ಮಾಡುವಂಥ ಪ್ರಯತ್ನವನ್ನು ಪಡಲಾಗ್ತಾ ಇದೆ. ಆದರೂ ಕೂಡ ಹೆಚ್ಚಿನವರು ಈ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡೋದಿಲ್ಲ. ಈ ಯಾದಗಿರಿ ಭಾಗ ಅಂದಾಗ ಅಲ್ಲಿ ಇಂಥದ್ದೆಲ್ಲವೂ ಕೂಡ ಜಾಸ್ತಿ. ಈ ಪವಾಡ ಪುರುಷರು ಅಥವಾ ಏನೋ ಮಾಡ್ತಾರೆ ಅನ್ನುವಂಥ ಮನುಷ್ಯರುಗಳು ಇಂಥವರೆಲ್ಲರೂ ಕೂಡ ಜಾಸ್ತಿ. ಅದೇ ಮೊಹಲ್ ರೋಜಾದಲ್ಲಿ ಈ ಮಲ್ಲಿಕಾರ್ಜುನ ಮುತ್ಯ ಇರೋದು. ಅಲ್ಲೊಂದು ಚಿಕ್ಕ ಮಠ ಇದೆ, ಅಥವಾ ಒಂದು ಗುಡಿ ಅಂತಲೂ ಕೂಡ ಇರಬಹುದು. ಆ ಗುಡಿಯಲ್ಲಿ ಇರುವಂಥವರೇ ಮಲ್ಲಿಕಾರ್ಜುನ ಮುತ್ಯ. ಈ ಮಲ್ಲಿಕಾರ್ಜುನ ಮುತ್ಯ ಯಾಕೆ ಈ ರೀತಿಯಾಗಿ ಫೇಮಸ್ ಆಗಿದ್ದು ಅಂತ ನೋಡೋಕ್ಕೂ ಮುನ್ನ ಅವರ ತಂದೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಗಮನಿಸಬೇಕು. ಮಲ್ಲಿಕಾರ್ಜುನ ಮುತ್ಯ ತಂದೆ ಹನುಮಂತರಾಯ ಮುತ್ಯ ಅಂಥೇಳಿ ಅವ್ರು ಏನು ಮಾಡ್ತಾ ಇದ್ರು, ಈ ದೇವರು ಹೇಳೋದು ಅಂತ ಅಂದರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ದೇವರು ಹೇಳೋದು ಅಂದರೆ ಪರಿಹಾರ ಹೇಳೋದು, ಅಥವಾ ಒಂದು ಸಣ್ಣ ಪುಟ್ಟ ಪವಾಡಗಳನ್ನು ಮಾಡೋದು ಅಂತ ಕರಿತೀವಿ. ಈ ಮಲ್ಲಿಕಾರ್ಜುನ ಮುತ್ಯ ತಂದೆ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದ್ರು. ಯಾರಾದರೂ ಕಷ್ಟ ಅಂತ ಹೇಳ್ಕೊಂಡು ಬಂದರೆ ಅವ್ರ ಕಷ್ಟಕ್ಕೆ ಪರಿಹಾರ ಹೇಳೋದು, ಅಥವಾ ನಾಲ್ಕು ನೆಮ್ಮದಿಯ ಮಾತನ್ನು ಹೇಳಿ ಕಳಿಸೋದಾಗಿರ್ಬೋದು, ಅಥವಾ ಚಿಕ್ಕ ಪುಟ್ಟ ಪವಾಡಗಳನ್ನು ಮಾಡೋದಾಗಿರ್ಬೋದು, ಇಂಥದ್ದೆಲ್ಲವೂ ಕೂಡ ಹನುಮಂತರಾಯ ಮುತ್ಯ ಮಾಡ್ತಾ ಇದ್ರು. ಮಲ್ಲಿಕಾರ್ಜುನ ಮುತ್ಯವರ ತಂದೆ ಇವರು ಆ ಭಾಗದಲ್ಲಿ ತಕ್ಕ ಮಟ್ಟಿಗೆ ಗೌರವವನ್ನು ಗಳಿಸಿದ್ರು, ಅವರನ್ನು ಫಾಲೋ ಮಾಡುವಂಥ ಒಂದಷ್ಟು ಭಕ್ತರು ಅವರೆಲ್ಲರೂ ಕೂಡ ಇದ್ರು. ಈ ಹನುಮಂತರಾಯ ಮುತ್ಯ ಅವರನ್ನು ಹತ್ಯೆ ಮಾಡಲಾಯಿತು ಅಂತ ಹೇಳಲಾಗುತ್ತೆ. ಯಾವುದೋ ನಿಧಿ ಆಸೆಗೋ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವ್ರ ತಂದೆಯನ್ನು ಹತ್ಯೆ ಮಾಡಲಾಯಿತು. ಈ ಹನುಮಂತರಾಯ ಮುತ್ಯರಿಗೆ ಒಟ್ಟು 4 ಜನ ಮಕ್ಕಳು, ಅದರಲ್ಲಿ ಕೊನೆಯವರು ಯಾರಪ್ಪ ಅಂದರೆ ಇದೇ ಮಲ್ಲಿಕಾರ್ಜುನ ಮುತ್ಯ. ತಂದೆ ಹೋದ ನಂತರ ಆ ತಂದೆ ಪವಾಡ ಮಾಡುವಂಥ ಕೆಲಸ, ಪರಿಹಾರ ಹೇಳುವಂಥ ಕೆಲಸ, ಅಥವಾ ದೇವರು ಹೇಳೋದಂತ ಏನು ಕರಿತಿದ್ವಿ, ಅದನ್ನು ಈ ಮಲ್ಲಿಕಾರ್ಜುನ ಮುತ್ಯ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಆರಂಭದಲ್ಲಿ ಈ ಪರಿಯಾದಂಥ ಪ್ರಖ್ಯಾತಿ ಅಂಥದ್ದೇನೂ ಕೂಡ ಇರಲಿಲ್ಲ. ಆದರೆ ಏನಾಗುತ್ತೆ, ಈ ಮಲ್ಲಿಕಾರ್ಜುನ ಮುತ್ಯ ಎದುರುಗಡೆ ಯಾರಾದರೂ ಹೋಗಿ ನಿಂತ್ಕೊಳ್ತಾ ಇದ್ದ ಹಾಗೆ ಮುಖ ನೋಡಿ ತಕ್ಷಣಕ್ಕೆ ಹೇಳ್ಬಿಡ್ತಾರಂತೆ, ನಿಮಗೇನು ಕಷ್ಟ ಇದೆ, ಆ ಕಷ್ಟಕ್ಕೆ ಪರಿಹಾರ ಏನು ಅಂತ. ಅಂದರೆ ನಾವ್ಯಾರಾದರೂ ಹೋದ ತಕ್ಷಣ ನಿಮ್ಮ ಕಷ್ಟ ಏನು ಅಂತ ಅವ್ರು ಬಾಯ್ಬಿಟ್ಟು ಕೇಳೋದಿಲ್ಲ, ಅದರ ಬದಲಾಗಿ ನಾವು ಹೋಗ್ತಾ ಇದ್ದ ಹಾಗೆ ಮುಖ ನೋಡಿ ಎಲ್ಲವನ್ನು ಕೂಡ ಹೇಳ್ಬಿಡ್ತಾರಂತೆ. ನಿಮಗೆ ಇಂಥದ್ದೇ ಕಷ್ಟ ಇದೆ, ಮದುವೆ ಆಗಿಲ್ಲ ಎನ್ನುವಂಥ ಸಂಕಟವೋ, ಅಥವಾ ಆರ್ಥಿಕವಾದಂಥ ಸಂಕಟವೋ, ಅಥವಾ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಎನ್ನುವಂಥ ಸಂಕಟವೋ, ಅದೇನು ಅಂತ ಹೇಳಿ ಅದಕ್ಕೆ ಪರಿಹಾರವನ್ನು ಕೂಡ ಈ ಮಲ್ಲಿಕಾರ್ಜುನ ಮುತ್ಯ ಹೇಳ್ತಾರಂತೆ.
ಹೀಗೆ ಹೇಳ್ತಾರೆ ಎನ್ನುವಂಥ ವಿಚಾರ ನಿಧಾನಕ್ಕೆ ಒಂದೊಂದೇ ಕಡೆ ಸ್ಪ್ರೆಡ್ ಆಗೋದಕ್ಕೆ ಶುರುವಾಯಿತು. ನೋಡ್ರಪ್ಪ ಇಂಥದ್ದೊಂದು ಹೇಳ್ತಾರಂತೆ, ಅಲ್ಲಿ ಹೋಗ್ಬಿಟ್ರೆ ನಮಗೆ ಪರಿಹಾರ ಸಿಗುತ್ತಂತೆ ಅಂತ ಹೇಳಿ ಹೀಗೆ ಒಬ್ರು ಬಾಯಿಂದ ಒಬ್ರು ಬಾಯಿಗೆ ಸ್ಪ್ರೆಡ್ ಆಗ್ತಾ ಇದ್ದ ಹಾಗೆ ಈ ಮಲ್ಲಿಕಾರ್ಜುನ ಮುತ್ಯಾರನ್ನು ಹುಡ್ಕೊಂಡು ಬರುವಂಥವರ ಸಂಖ್ಯೆ ನಿಧಾನಕ್ಕೆ ಜಾಸ್ತಿ ಆಯಿತು. ಬರ್ತಾ 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 ಯಾವ ಪಟ್ಟವನ್ನು ಆ ಭಾಗದ ಜನ ಕೊಟ್ಬಿಡ್ತಾರಂದ್ರೆ ಉತ್ತರ ಕರ್ನಾಟಕ ಭಾಗದ ನಡೆದಾಡುವ ದೇವರು, ಉತ್ತರ ಕರ್ನಾಟಕ ಭಾಗದ ಆರಾಧ್ಯ ದೇವರು ಎನ್ನುವಂಥ ಪಟ್ಟವನ್ನು ಕೊಟ್ಬಿಡ್ತಾರೆ. ಇನ್ನು ಮಲ್ಲಿಕಾರ್ಜುನ ಮುತ್ಯಾಗೆ ಭಾಳ ಹೆಲ್ಪ್ ಆಗಿದ್ದೇನಪ್ಪ ಅಂದರೆ ಈ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾವನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ಬಹುದು ಅಷ್ಟು ಚೆನ್ನಾಗಿ ಮಲ್ಲಿಕಾರ್ಜುನ ಮುತ್ಯ ಅವರ ತಂಡ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿಕೊಡುತ್ತೆ. ಅವ್ರು ಮಾಡುವಂಥ ಪವಾಡಗಳು ಅಥವಾ ಅವ್ರು ನೀಡುವಂಥ ಪರಿಹಾರ ಅಥವಾ ಇನ್ನೊಂದು ಅದೆಲ್ಲವನ್ನು ಕೂಡ ಇನ್ಸ್ಟಾಗ್ರಾಮು ಬೇರೆ ಬೇರೆ ಕಡೆಗಳಲ್ಲಿ ಚೆನ್ನಾಗಿ ವೈರಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇದನ್ನು ನೋಡ್ತಾ ಇದ್ದ ಹಾಗೆ ಯಾದಗಿರಿ ಭಾಗದ ಸಾಕಷ್ಟು ಜನ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆರಂಭದಲ್ಲಿ ಬರೀ ಯಾದಗಿರಿ ಭಾಗದ ಜನ ಬರ್ತಾ ಇದ್ರು, ಬರ್ತಾ ಬರ್ತಾ ಯಾದಗಿರಿ ಮಾತ್ರ ಅಲ್ಲ ಸುತ್ತಮುತ್ತ ಇರುವಂತ ಒಂದಷ್ಟು ಜಿಲ್ಲೆಗಳಿಂದಲೂ ಕೂಡ ಜನ ಮಲ್ಲಿಕಾರ್ಜುನ ಮುತ್ಯಾರನ್ನ ಹುಡ್ಕೊಂಡು ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ನಿಧಾನಕ್ಕೆ ಮಠವೂ ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಮಠದ ಸುತ್ತಮುತ್ತ ಮುಂಚೆ ಏನೇನು ಇರಲಿಲ್ಲ ಮಹಲ್ ರೋಜಾದಲ್ಲಿ, ಆದರೆ ಈಗ ಮಠದ ಸುತ್ತಮುತ್ತ ಹೋಟೆಲ್ಲು, ಕಿರಾಣಿ ಅಂಗಡಿ, ಬೇಕರಿ, ಇನ್ನೂ ಒಂದಷ್ಟು ಅಂಗಡಿ ಅಂಥದ್ದೆಲ್ಲವೂ ಕೂಡ ಸ್ಥಾಪನೆ ಆಗಿದೆ. ಎಲ್ಲಿವರೆಗೆ ಮಠ ಎತ್ತರಕ್ಕೆ ಬೆಳೆಯುತ್ತೆ ಅಂದರೆ ಇವಾಗ 24/7 ಅನ್ನದಾಸೋಹವನ್ನು ಮಾಡಲಾಗುತ್ತೆ. ಯಾವುದೇ ಸಮಯಕ್ಕೆ ಹೋದರೂ ಕೂಡ ನಿಮಗಲ್ಲಿ ಊಟವನ್ನು ಕೊಡಲಾಗುತ್ತೆ. ಇದೊಂದು ಒಳ್ಳೆಯ ವಿಚಾರ, ಇದಕ್ಕೆ ನಾವು ಮೆಚ್ಚುಗೆಯನ್ನು ಸೂಚಿಸಲೇಬೇಕು. ಇದೊಂದು ಒಳ್ಳೆಯ ವಿಚಾರ, ಅನ್ನದಾಸೋಹವನ್ನು ಮಾಡಲಾಗುತ್ತೆ. ಹೀಗೆ ಪ್ರಸಿದ್ಧಿಯನ್ನು ಪಡಿತಾ ಪಡಿತಾ ಮುಂದೆ ಏನಾಗುತ್ತೆ, ಈ ಮಲ್ಲಿಕಾರ್ಜುನ ಮುತ್ಯಾರ ಬಳಿ ಈ ನವಜಾತ ಶಿಶುಗಳನ್ನು ಕರ್ಕೊಂಡು ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ನವಜಾತ ಶಿಶುಗಳನ್ನು ಒಂದೇ ಕೈಯಲ್ಲಿ ಇಟ್ಕೊಂಡು ಮೇಲೆತ್ತೋದು ಅಥವಾ ಅವರನ್ನ ತೊಡೆ ಮೇಲೆ ಕೂರಿಸ್ಕೊಂಡು ದಿಟ್ಟಿಸಿ ನೋಡೋದು ಅಥವಾ ಈ ರೀತಿಯಾಗಿ ಏನೇನೋ ಒಂದಷ್ಟು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮಲ್ಲಿಕಾರ್ಜುನ ಮುತ್ಯ. ಆ ಮೂಲಕವೂ ಕೂಡ ಪ್ರಸಿದ್ಧಿ ಪಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸಾಕಷ್ಟು ಜನ ಬಂದು 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 ನವಜಾತ ಶಿಶುಗಳನ್ನು ಇವ್ರು ಕೈ ಕೊಡೋದು. ಜನರ ನಂಬಿಕೆ ಏನಪ್ಪ ಅಂದರೆ ಇವ್ರ ಕೈಗೆ ನವಜಾತ ಶಿಶುಗಳನ್ನು ಕೊಟ್ಬಿಟ್ರೆ ಆ ಮಕ್ಕಳಿಗೆ ಒಳ್ಳೇದಾಗತ್ತೆ, ಮಕ್ಕಳು ಮುಂದೊಂದಿನ ದೊಡ್ಡ ವ್ಯಕ್ತಿಗಳಾಗ್ತಾರೆ ಎನ್ನುವಂಥ ನಂಬಿಕೆ ಶುರುವಾಯಿತು. ಯಾಕೆ ಆ ನಂಬಿಕೆ ಬಂತು ಗೊತ್ತಿಲ್ಲ. ಇನ್ನುಳಿದಂತೆ ಮಲ್ಲಿಕಾರ್ಜುನ ಮುತ್ಯ ಭಾರೀ ದೊಡ್ಡ ಪವಾಡ ಮಾಡಿದ್ದಾರೆ ಅಂಥದ್ದೇನು ಕೂಡ ಇಲ್ಲ. ಒಂದಷ್ಟು ಜನರಿಂದ ಮಾಹಿತಿ ಸಂಗ್ರಹಿಸಿದಾಗ ಯಾರಾದರೂ ಮಕ್ಕಳಿಲ್ಲ ಅಂತ ಹೋದಾಗ ಅಥವಾ ಮದುವೆ ಆಗಿಲ್ಲ ಅಂತ ಹೋದಾಗ ಪರಿಹಾರ ಹೇಳ್ತಾ ಇದ್ರಂತೆ. ಹೀಗೆ ಮಾಡಿ ಅಥವಾ ಇಂತಿಷ್ಟು ದಿನಗಳು ನಿಮ್ಮ ಮಕ್ಕಳಾಗತ್ತೆ ಅಥವಾ ಇಂತಿಷ್ಟು ದಿನದಲ್ಲಿ ನಿಮ್ಮ ಮದುವೆ ಆಗುತ್ತೆ ಅಂತ ಹೇಳಿ ಒಂದಷ್ಟು ಕಡೆಗಳಲ್ಲಿ ಸತ್ಯವೂ ಕೂಡ ಆಯ್ತಂತೆ. ಈ ಕಾರಣಕ್ಕಾಗಿ ಒಬ್ರು ಬಾಯಿಂದ ಒಬ್ರು ಬಾಯಿಗೆ ಸ್ಪ್ರೆಡ್ ಆಗಿ ಇತ್ತೀಚಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಮುತ್ಯ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆಯೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ವೈರಲ್ ಆಗ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾದಗಿರಿಯ ಭಾಗದ ಜನ ಅವರನ್ನು ದೇವರ ಪಟ್ಟಕ್ಕೂ ಕೂಡ ಏರಿಸಿಬಿಟ್ಟಿದ್ದಾರೆ. ಈಗ ದೇವರ ರೀತಿಯಲ್ಲೇ ಜನ ನೋಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆ ಮನುಷ್ಯ ಎಲ್ಲ ಹೋದರೂ ಕೂಡ ಜನ ಮುಗಿ ಬೀಳೋದು, ಅವ್ರ ಸುತ್ತಮುತ್ತ ಜನ ಸೇರೋದು ಅಥವಾ ಅವ್ರಿಗೆ ಖಾಲಿ ಬೀಳೋದು ಇಂಥದ್ದೆಲ್ಲವನ್ನು ಕೂಡ ಜನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅಚ್ಚರಿಯ ವಿಚಾರ ಇದು. ಈ ರೀತಿಯಾಗಿ ಜನ ಸೇರ್ತಾರೆ, ಈ ರೀತಿಯಾಗಿ ಜನ ಮುಗಿ ಬೀಳ್ತಾರೆ ಅಂದರೆ ಏನು ಹೇಳಬೇಕು? ನಿಜವಾಗ್ಲೂ ನಂಬಿಕೆಯ ಅಥವಾ ಮೂಢನಂಬಿಕೆಯ ಏನು ಹೇಳಬೇಕು ಗೊತ್ತಿಲ್ಲ. ಅದರ ಹೊರತಾಗಿ ನಾನು ಇನ್ನಷ್ಟು ವಿಚಾರವನ್ನು ನೋಡಿದಾಗ ಅಂಥ ದೊಡ್ಡ ಪವಾಡ ಅಂಥದ್ದೇನು ಮಾಡಿದ್ದಾರೆ ಅಂಥದ್ದೇನೂ ಕೂಡ ಇಲ್ಲ. ಈ ರೀತಿಯಾಗಿ ಜನರಿಗೆ ಒಂದಷ್ಟು ಪರಿಹಾರವನ್ನು ಹೇಳಿದ್ದಾರೆ ಅಥವಾ ಮುಖ ನೋಡ್ತಾ ಇದ್ದ ಹಾಗೆ ಏನು ಎತ್ತ ಅಂತ ಹೇಳ್ತಾರೆ ಎನ್ನುವ ಕಾರಣಕ್ಕಾಗಿ ಈ ಪರಿಯಾಗಿ ಮಲ್ಲಿಕಾರ್ಜುನ ಮುತ್ಯ ಇವತ್ತು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಒಂದಷ್ಟು ಜನ ಇವ್ರ ಬಗ್ಗೆ ಹೇಳುವಂಥ ಇನ್ನೊಂದು ಮಾತು ಏನಪ್ಪ ಅಂದರೆ ಈ ಮಲ್ಲಿಕಾರ್ಜುನ ಮುತ್ಯಾಗೆ ಮಾರ್ಕೆಟಿಂಗ್ ಬಹಳ ಚೆನ್ನಾಗಿ ಗೊತ್ತು. ಅಂದರೆ ತನ್ನನ್ನು ತಾನು ಹೊರಗಡೆ ಬಿಂಬಿಸ್ಕೊಳ್ಳೋದು ಬಹಳ ಚೆನ್ನಾಗಿ ಗೊತ್ತು. ಈ ಕಾರಣಕ್ಕಾಗಿ ತನ್ನ ಸುತ್ತ ಒಂದಷ್ಟು ಹುಡುಗರನ್ನ ಇಟ್ಕೊಂಡು ಬಿಟ್ಟಿದ್ದಾರೆ, ಒಂದು 10-20 ಜನರ ತಂಡ. ಆ ತಂಡ ಇವರೆಲ್ಲಿ ಹೋದರೂ ಫಾಲೋ ಮಾಡುತ್ತೆ, ಜೈಕಾರ ಹಾಕೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ, ಇವರನ್ನ ಹಾಡಿ ಹೊಗಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಸ್ಗಳನ್ನ ವೈರಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಆ ತಂಡದಿಂದಲೇ ಮಲ್ಲಿಕಾರ್ಜುನ ಮುತ್ಯ ಇವತ್ತು ಈ ಪರಿಯಾಗಿ ಭಕ್ತರನ್ನ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಒಂದಷ್ಟು ಜನರ ಮಾತು. ಅಂದರೆ ನಮ್ಮಲ್ಲಿ ಸಮೂಹ ಸನ್ನಿಗೆ ಒಳಗಾಗೋ ಜನ ಬೇಗ. ಈಗ ಯಾರಾದರೂ ಒಬ್ಬರು ಮನುಷ್ಯನಿತ್ತಾಗ ಇಬ್ಬರು ನಮಸ್ಕಾರ ಮಾಡೋದು ಅಂದರೆ ಮೂರನೇನು, ನಾಲ್ಕನೇನು, ಐದನೇನು, ಆರನೇನು ನಮಸ್ಕಾರ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇಬ್ಬರು ಜೈಕಾರ ಹಾಕಿದ್ರೆ ಉಳಿದವ್ರು ಜೈಕಾರ ಹಾಕ್ತಾರೆ. ಇಬ್ಬರು ಚಪ್ಪಾಳೆ ತಟ್ಟಿದ್ರೆ ಉಳಿದವರೆಲ್ಲರೂ ಕೂಡ ಚಪ್ಪಾಳೆ ತಟ್ಟೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇದು ಮಲ್ಲಿಕಾರ್ಜುನ ಮುತ್ಯಾರಿಗೆ ಭಾಳ ಚೆನ್ನಾಗಿ ಗೊತ್ತು. ಈ ಕಾರಣಕ್ಕಾಗಿ ಒಂದು 10-20 ಜನ ಹುಡುಗರನ್ನ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ಹುಡುಗರು ಈ ರೀತಿಯಾಗಿ ಬಿಲ್ಡಪ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಕಾರಣಕ್ಕಾಗಿ ಜನ ಮುಗಿಬೀಳ್ತಾರೆ ಅಂತ ಇನ್ನೊಂದು ಮಾತನ್ನು ಕೂಡ ಹೇಳಲಾಗುತ್ತೆ. ಇದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಒಟ್ಟಾರೆ ಕೊನೆಯದಾಗಿ ನಾನು ಹೇಳುವಂಥ ಮಾತೇನಪ್ಪ ಅಂದರೆ ಈ ಮಲ್ಲಿಕಾರ್ಜುನ ಮುತ್ಯ ಇಲ್ಲಿವರೆಗೆ ಯಾರಿಗೂ ಅನ್ಯಾಯ ಮಾಡಿದ್ದಾಗಲಿ ಅಥವಾ ಯಾರನ್ನ ಹಾಳು ಮಾಡಿದ್ದಾಗಲಿ ಅಂತಹ ಉದಾಹರಣೆಗಳು ಇಲ್ಲ. ಇನ್ನು ಮಠದಲ್ಲಿ 24/7 ಅನ್ನದಾಸೋಹವನ್ನು ಮಾಡ್ತಿರೋದು ಒಳ್ಳೆಯ ವಿಚಾರವೇ. ಇಂಥದ್ದು ಯಾರೇ ಮಾಡಿದರೂ ಅದಕ್ಕೆ ನಾವು ಮೆಚ್ಚುಗೆಯನ್ನು ಸೂಚಿಸಲೇಬೇಕು. ಇನ್ನುಳಿದಂತೆ ಜನರ ಹತ್ರ ಹಣ ಕೀಳ್ತಾರೆ ಅಥವಾ ಜನರ ಹತ್ರ ಇಂತಿಷ್ಟೇ ಕಾಣಿಕೆ ಬೇಕು ಅಂತ ಕೇಳ್ತಾರೆ ಅಂಥದ್ದು ಯಾವುದು ಕೂಡ ಇಲ್ಲ. ಬಂದಂಥವ್ರು ಇಷ್ಟೇ ದುಡ್ಡು ಕೊಡಬೇಕು ಅನ್ನೋದಿಲ್ಲ, ಪರಿಹಾರಕ್ಕೆ ಹಣ ಕೊಡಬೇಕು ಅನ್ನೋದಿಲ್ಲ. ಬಂದಂಥವ್ರು ಎಷ್ಟು ಕೊಟ್ಟು ಹೋಗ್ತಾರೆ ಅಷ್ಟು ಕೊಟ್ಟು ಹೋದರೆ ಸಾಕು ಅನ್ನೋದು ಅಲ್ಲಿಯ ಒಂದು ರೀತಿ ರಿವಾಜು ಅಂತೆ. ನಾನು ಅಲ್ಲಿ ಭಾಗದವ್ರನ್ನ ವಿಚಾರಿಸಿದಾಗ ಇಂಥ ವಿಚಾರಗಳೆಲ್ಲವೂ ಕೂಡ ಗೊತ್ತಾಯಿತು.
ಇದನ್ನು ಏನು ಹೇಳಬೇಕು ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ. ಇದಕ್ಕೆ ಯಾವ ರೀತಿ ಕನ್ಕ್ಲೂಷನ್ ಕೊಡಬೇಕು ಅಂತ, ಜನರ ನಂಬಿಕೆ ಅನ್ನಬೇಕು, ಇದಕ್ಕೆ ಮೂಢನಂಬಿಕೆ ಅನ್ನಬೇಕು ಏನೋ ಗೊತ್ತಿಲ್ಲ. ಜನ ಅಂತೂ ನಂಬ್ತಾ ಇದ್ದಾರೆ, ಜನ ಜಾತ್ರೆಯ ರೀತಿಯಲ್ಲಿ ಅಲ್ಲಿ ಪ್ರತಿದಿನ ಇರ್ತಾರೆ. ಒಟ್ಟಾರೆಯಾಗಿ ಕೊನೆಯದಾಗಿ ಹೇಳೋದು, ಯಾರಿಗೂ ಕೆಟ್ಟ ಕೆಲಸ ಮಾಡದಿದ್ರೆ ಆಯಿತು, ಇನ್ನುಳಿದಂತೆ ಅನ್ನದಾಸೋಹ ಇಂಥ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗಲಿ. ಯಾಕಂದರೆ ತುಂಬ ಜನಕ್ಕೆ ಕಷ್ಟ ಇರುತ್ತೆ, ಅಂಥವ್ರು ಬಂದು ಮಠಕ್ಕೆ ಊಟ ಎಲ್ಲವನ್ನೂ ಕೂಡ ಮಾಡ್ತಾರೆ. ಇದನ್ನು ಮೀರಿ ಮಲ್ಲಿಕಾರ್ಜುನ ಮುತ್ತಾರಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ವಿಚಾರಗಳು ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ.